Hi friends, ಇವಾಗ ಅಷ್ಟೇ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು. ಟಿಫನ್ ಇವತ್ತು ಟೊಮೊಟೊ ಬಾತ್ ಮಾಡಿದೆ, ಮತ್ತೆ ಇವಾಗ ಬಸ್ಸಾರು ಮಾಡ್ಬಿಡೋಣ. ಹುರುಳಿಕಾಯಿ ಇತ್ತು, ಹುರುಳಿಕಾಯಿನೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಬೆಳಗ್ಗೆ ಅಂದರೆ ಇವಾಗಾಗಲೇ ಒಂದು 11:30 ಆಗಿದೆ. ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್, ಫುಲ್ ವಾಚ್ ಮಾಡಿ ವಿಡಿಯೋನ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಹುರುಳಿಕಾಯಿ 20 ರೂಪಾಯಿ ಕೆ ಜಿ ಅಂತಂದ್ಬಿಟ್ಟು ಬಂದಿದ್ರು, ತೊಗೊಂಡಿದ್ದೆ. ಅದಕ್ಕೆ ಇವಾಗ 14 ಕೊಟ್ಟು ಬಸ್ಸಾರು ಮಾಡೋಣ ಅಂತ ಮಾಡಿಟ್ಕೊಡ್ತಾ ಇದ್ದೀನಿ. ಆಮೇಲೆ ಮಕ್ಕಳು ಬಂದಮೇಲೆ ಹೋಮ್ವರ್ಕ್ ಮಾಡಿಸೋದು ಅದು ಇದು ಎಲ್ಲ ಇರುತ್ತಲ್ಲ, ಹಾಗಾಗಿ ಈಗಲೇ ಮಾಡಿಟ್ಬಿಡ್ತೀನಿ. ನಾನು ಮಾಡಿಟ್ಬಿಟ್ರೆ ನೈಟ್ಗೆ ಮುದ್ದೆ ಅಥವಾ ಅನ್ನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇವಾಗಲೇ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಆಗಲೇ ಕಸ ಎಲ್ಲ ಗುಡಿಸಿದಾಯ್ತು. ನೆಲ ಒಂದು ಒರೆಸ್ಬೇಕು, ಅಡುಗೆ ಮಾಡಿಟ್ಬಿಟ್ಟು ನೆಲ ಒರೆಸೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆನಾ ಫ್ರೆಂಡ್ಸ್, ಬಸ್ಸಾರಿಗೆ ಇಲ್ಲಿ ಹುರುಳಿಕಾಯಿ ಮತ್ತು ತೊಗರಿಬೇಳೆ, ಹೆಸರುಕಾಳು ಮತ್ತು 2 ಟೊಮೊಟೊನ ಬೇಯೋಕ್ಕಿರ್ತೀನಿ ಇವಾಗ ಉಪ್ಪು ಹಾಕ್ಬಿಟ್ಟು. ನೆಕ್ಸ್ಟು ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ಒಂದು ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1/2 ಸ್ಪೂನಷ್ಟು ಜೀರಿಗೆ ಮತ್ತು 1 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಕೆಂಪುಗಾಗೋವರೆಗೂ ಹುರ್ಕೊತೀನಿ. ಮತ್ತು ಇದು ಹುರ್ಕೊಂಡಾದಮೇಲೆ ಇಲ್ಲಿ ಮಿಕ್ಸಿ ಜಾರಿಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದು ಆಯಿತು, ತಣ್ಣಗಾಗಿದೆ ಇವಾಗ. ಇವಾಗ ಬೇಳೆ ಎಲ್ಲ, ಬೇಳೆ ಮತ್ತು ಹುರುಳಿಕಾಯಿ ಎಲ್ಲ ಬೆಂದಿದೆ ಇವಾಗ. ಈಗ ಮಿಕ್ಸಿ ಜಾರ್ಗೆ ಆ ಹುರ್ಕೊಂಡಿರೋವಂಥ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಸ್ವಲ್ಪ ಈ ಬೇಳೆನೆಲ್ಲ, ಬೇಳೆ ಬೆಂದಿರುತ್ತಲ್ಲ ಅದನ್ನು, ಅದರಲ್ಲಿ 2 ಟೊಮೊಟೊ ಹಾಕಿದ್ನಲ್ಲ ಅದನ್ನು ಇವಾಗ ಹಾಕೊತ ಇದ್ದೀನಿ. ಹುಳಿಗೆ ಇನ್ನೊಂದು ಸ್ವಲ್ಪ ಹುಳಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ಹಾಕ್ಕೋಬೋದು. ನಮ್ಮನೇಲಿ ಜಾಸ್ತಿ ಹುಳಿ ತಿನ್ನೋದಿಲ್ಲ, ಅದಕ್ಕೆ ನಾನು ಸ್ವಲ್ಪನೇ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. 2 ಟೊಮೊಟೊ ಜೊತೆ 2 ಸಣ್ಣ ಟೊಮೊಟೊನ ಹಾಕ್ಕೊಂಡಿದ್ದೀನಿ, ದಪ್ಪದಾದರೆ ಒಂದೇ ಸಾಕಾಗುತ್ತೆ. ಇವಾಗ ಕಾಳು, ಬೇಳೆ ಮತ್ತು ಹೆಸರು ಕಾಳನ್ನ ಹಾಕಿದ್ನಲ್ಲ ಅದನ್ನು ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ಈಗ ಇದನ್ನು ರುಬ್ಕೊಂಡಿದ್ದೆಲ್ಲ ಆಯಿತು. ಈಗ ಬೇಳೆಕಟ್ಟು ನೀರಿಗೆ ಈಗ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು 1-10 ನಿಮಿಷ ಕುದಿಸ್ಬೇಕು. ಈಗ ಅದು ಕುದೀತಾ ಇದೆ, ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾರೊಳಗಡೆ ಒಗ್ಗರಣೆನ ಹಾಕ್ಕೊತೀನಿ. ಸಾರಿಗೆ ಒಗ್ಗರಣೆ ಹಾಕಿದ್ದಾಯಿತು, ಹಾಗೆ ಪಲ್ಯ ಮತ್ತು ಕಾಳಿಗೆ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಪಲ್ಯನೂ ರೆಡಿಯಾಯಿತು. ಹಾಗೆ ಸಾಂಬಾರನ್ನು ಕುದೀತಾ ಇದೆ, ಸಾಂಬಾರು ರೆಡಿಯಾಯಿತು. ಈಗ ಸ್ಟೌವ್ ಆಫ್ ಮಾಡಿಬಿಡ್ತೀನಿ. ನನ್ನ ಅಡುಗೆ ಕೆಲಸ ಇವಾಗ ಮುಗೀತು. ಸ್ವಲ್ಪ ನೈಟು ಏನು ಮಾಡಿದ್ದೆ, ಹುರುಳಿಕಾಳನ್ನ ನೆನೆ ಹಾಕಿದ್ದೆ, ಚೆನ್ನಾಗಿ ನೆನೆದಿದೆ. ಇವಾಗ ಮೊಳಕೆ ಕಟ್ಟಬೇಕು, ತುಂಬ ದಿನ ಆಗೋಗ್ಬಿಟ್ಟಿತ್ತು. ಆಗಲೇ ಮೊಳಕೆ ಕಾಳು ಸಾರು ಮಾಡಿ, ನನಗೆ ಆವಾಗ ಹಳ್ಳಿ ಕಡೆ ಮಾಡೋರಲ್ಲ ಮೊಳಕೆ ಹುಳಿ ಕಾಳು ಸಾರು, ಅದು ತುಂಬ ಇಷ್ಟ ಆಗೋದು. ಬಟ್ ಅವಾಗಿನ ಟೇಸ್ಟು ಇವಾಗ ಬರೋದಿಲ್ಲ. ನಾವು ಹಾಕೋ ಐಟಮ್ಸ್ ಎಲ್ಲ ಹಾಕಿ ಮಾಡಿದ್ರೂ ಸಹ ಆ ಟೇಸ್ಟ್ ಬರೋದಿಲ್ಲ. ಇವಾಗ ನೀರನ್ನೆಲ್ಲ ಬಸ್ಕೊಂಡಿದ್ದೀನಿ. ಬಸ್ದಾದ್ಮೇಲೆ ಇವಾಗ ಒಂದು ತೆಳ್ಳಗಿರೋ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಬೇಕಾದರೆ ತೂತ್ ಪಾತ್ರೆ ಇರುತ್ತಲ್ಲ ಅದಕ್ಕೇ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದರಲ್ಲೂ ಮೊಳಕೆ ಬರುತ್ತೆ. ಆದರೆ ನಾನಿಲ್ಲಿ ಒಂದು ಬಟ್ಟೆಗೆ ಹಾಕಿ ಕಟ್ಟೋಣ ಅಂತಂದ್ಬಿಟ್ಟು ಕಟ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಇದನ್ನು ಇವತ್ತು ಕಟ್ಟಿದ್ರೆ ಇನ್ನು ನಾಳೆ ನಾಡಿದ್ದು ಬೇಕಾಗುತ್ತೆ ಚೆನ್ನಾಗಿ ಮೊಳಕೆ ಬರಬೇಕು ಅಂತಂದರೆ.
ಇವಾಗ ನೀರನ್ನೆಲ್ಲ ಸೋರಿಸ್ಕೊಂಡಿದ್ದೀನಿ. ಇವಾಗ ಈ ಬಟ್ಟೆ ಮೇಲೆ ಹಾಕ್ಕೊತೀನಿ. ಹಾಕ್ಕೊಂಡು ಬಿಗಿಯಾಗಿ ಕಟ್ಟಿ ಇಡೋದಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ಹೆಸರುಕಾಳು, ಕಡಲೆಕಾಳು ಎಲ್ಲ ಸೇರಿಸಿ ಬೇಕಾದ್ರೂ ಕಟ್ಬೋದು. ಆದರೆ ನಾನು ಇಲ್ಲಿ ಬರೀ ಹುರುಳಿ ಕಾಳು ಮಾತ್ರ ಕಟ್ತಾ ಇದ್ದೀನಿ. ಯಾಕಂದರೆ ಹಳ್ಳಿ ಸ್ಟೈಲಲ್ಲಿ ಒಂದು ಸತಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು, ಹಳ್ಳಿ ಕಡೆ ಮಾಡೋರಲ್ಲ, ಹಾಗಾಗಿ ಅದನ್ನು ಕೇಳಿಕೊಂಡು, ರೆಸಿಪಿನ ಕೇಳಿಕೊಂಡು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೊಳಕೆ ಹುರುಳಿಕಾಳು ಸಾರು ಮಾಡಬೇಕಾದ್ರೆ ವಾಚ್ ಮಾಡಿ, ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಈಗ ಆಯಿತು, ಇವಾಗ ಒಂದು ಪಾತ್ರೆಗೆ ಅದನ್ನ ಇಟ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಹಾಗೆ ಇಟ್ಬಿಟ್ರೆ ಈ ವಾಸನೆ ನೊಣಗಳು ಬರುತ್ತಲ್ಲ ಅದೆಲ್ಲ ಮುತ್ಕೊಂಬಿಡುತ್ತೆ, ಅದಕ್ಕೆ ಇವಾಗ ಮುಚ್ಚಿ ಇಟ್ಬಿಡ್ತೀನಿ. ಇವಾಗ ಎಲ್ಲ ಕೆಲಸ ಮುಗಿಸಿ ಮನೆ ಒರೆಸಿರ್ಲಿಲ್ಲ ಆವಾಗಲೇ, ಮನೆಯೆಲ್ಲ ಒರೆಸಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಶುಕ್ರವಾರ, ಆಲ್ಮೋಸ್ಟ್ ನಾನು ಶುಕ್ರವಾರನೇ ಎಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು, ಇವತ್ತು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾಳೆ ಶನಿವಾರ ವಾರ ಇರುತ್ತೆ, ಅದರಿಂದ ವಾರ ಮಾಡೋದಕ್ಕೂ ಸರಿ ಹೋಗ್ಬಿಡುತ್ತೆ. ಇವತ್ತು ನಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ರೆಡಿ ಮಾಡಿರ್ತೀನಿ. ಮಾರನೇ ದಿನ ಶನಿವಾರ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ಶನಿವಾರ ಹೀಗೇ ನಮ್ಮ ಮನೇಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಎಲ್ಲ ಒರೆಸ್ಬಿಟ್ಟು. ಮಕ್ಕಳು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಆದರೆ ಸಂಜೆ ದೀಪ ಹಚ್ಚುತ್ತೀನಿ ರೆಡಿ ಮಾಡಾದಮೇಲೆ. ಈಗ ಮಧ್ಯಾಹ್ನ ಹೊತ್ತು ಹಚ್ಚಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ನಾನು ಬೆಳಗ್ಗೆ ಇಲ್ಲಾಂದರೆ ಸಂಜೆ ದೀಪ ಹಚ್ಚಬೇಕು. ಮಧ್ಯಾಹ್ನದ ಹೊತ್ತು ಎಲ್ಲ ಹಚ್ಚುತ್ತಾರೆ ಕೆಲವರು, ಆ ಥರ ಮಾಡಬಾರ್ದಂತೆ. ಅದಕ್ಕೆ ಇವಾಗ ಬೆಳಗ್ಗೆ ಅಂತೂ ಆಗೋದಿಲ್ಲ, ಯಾಕಂದರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು ಎಲ್ಲ ಇರುತ್ತಲ್ಲ, ಅದರಿಂದ ಬೆಳಗ್ಗೆ ಹೊತ್ತಾಗಲಿಲ್ಲ ಅಂದರೆ ಈ ಥರ ಸಂಜೆ ಹೊತ್ತಾದ್ರೂ ಪೂಜೆ ಮಾಡ್ಕೋಬೇಕು, ಮಧ್ಯಾಹ್ನದ ಹೊತ್ತೆಲ್ಲ ಪೂಜೆ ಮಾಡಬಾರ್ದಂತೆ. ಈಗ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಸಂಜೆ, ಹುಡುಗರನ್ನೆಲ್ಲ ಕರ್ಕೊಂಡು ಬಂದಾದಮೇಲೆ. ಫ್ರೆಂಡ್ಸ್, ಇವಾಗ ಅಷ್ಟೇ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇವಾಗ ಟೀ ಕುಡಿದ್ಬಿಟ್ಟು ಕೂತಿದ್ದೀನಿ. ಮಕ್ಕಳು ಓದ್ಕೋತಾ ಇದ್ದಾರೆ, ಹಾಗೆ ನಿಮಗೆ ಏನು ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಇದು ನಮ್ಮ ಅಜ್ಜಿ ಕೊಟ್ಟು ಕಳ್ಸಿರೋದು, ಹೇಗಿದೆ ಇದರಲ್ಲಿ ಅಂತ ತೋರಿಸ್ತೀನಿ. ನಮ್ಮ ಅಜ್ಜಿ ಕೊಟ್ಟು ಕಳ್ಸಿದ್ರು, ಅದೇನು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮ್ಯಾಟ್ ಕೊಟ್ಟು ಕಳ್ಸಿದ್ದಾರೆ, ಇದು ಸ್ಯಾರಿನಲ್ಲಿ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತಂದ್ಬಿಟ್ಟು. ಇದೇನು ವೆರೈಟೀಸ್ ಆಫ್ ಕಲರ್ ಹಾಕೊಂಡವ್ರೆ ಸೀರೆನಲ್ಲಿ, ಚೆನ್ನಾಗಿ ಹಾಕಿದಾರಲ್ವಾ. ಅಂದರೆ ಈ ಥರದ ಮ್ಯಾಟ್ಗಳು ಬಾಳ್ಕೆ ಬರುತ್ತೆ ಚೆನ್ನಾಗಿ, ಎಷ್ಟು ದಿನ ಆದ್ರೂ ಕಿತ್ತೋಗೋದಾಗಲಿ ಏನಾದರೂ ಆಗೋದಾಗಲಿ ಆಗೋದಿಲ್ಲ. ಕಾಟನ್ ಸೀರೆ ಇರುತ್ತಲ್ಲ ಅದರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ, ಚೆನ್ನಾಗಿ ಹಾಕಿದ್ದಾರೆ. ಅವ್ರಿಗೆ ಇವಾಗ ಎಷ್ಟು ವರ್ಷ ಗೊತ್ತಾ, 75 ವರ್ಷ ಫ್ರೆಂಡ್ಸ್. 75 ವರ್ಷದಲ್ಲಿ ನೋಡಿ ಈ ಥರ ಮ್ಯಾಟ್ಗಳನ್ನ ಹಾಕ್ತಾರೆ. ಮತ್ತೆ ಇದೊಂದು ಮ್ಯಾಟ್ ಕೊಟ್ಟು ಕಳ್ಸಿದ್ದಾರೆ ನೋಡಿ, ಚೆನ್ನಾಗಿರುತ್ತ. ಅಂದರೆ ಏನು ಗೊತ್ತಾ, ಸೀರೆ ವೆರೈಟಿ ಸೀರೆಗಳಲ್ಲಿ ಹಾಕಿದ್ರೆ ವೆರೈಟೀಸ್ ಆಫ್ ಮ್ಯಾಟ್ಸ್. ನೆಕ್ಸ್ಟು ಇದು ಈ ಥರ ಹ್ಯಾಂಗ್ ಮಾಡೋದು ಗೋಡೆಗಳಿಗೆ ಈ ಥರ ಹ್ಯಾಂಗ್ ಮಾಡೋದು, ಇದನ್ನ ಎರಡು ಕೊಟ್ಟು ಕಳ್ಸಿದ್ದಾರೆ. ಇದು ಏನರಿಂದ ಗೊತ್ತಾ ಮಾಡಿರೋದು, ಇದು ಪೆಪ್ಸಿ ಕೋಕೋ ಕೋಲಾ ಇದೆಲ್ಲ ಬಾಟಲ್ಗಳಲ್ಲಿ ಬರುತ್ತಲ್ಲ, ಬಾಟಲ್ ಮುಚ್ಚಳಗಳು ಇರುತ್ತಲ್ಲ, ಅದನ್ನು ಉಪಯೋಗಿಸ್ಕೊಂಡು ಮಾಡಿರೋವಂಥದ್ದು. ಉಲ್ಲನ್ನಲ್ಲಿ ಇದನ್ನು ಸುತ್ತಿ ಈ ಥರ ಡಿಸೈನ್ ಮಾಡಿಬಿಟ್ಟು ಮಣಿಗಳನ್ನೆಲ್ಲ ಈ ದಾರದಲ್ಲಿ ಪೋಣಿಸಿ ಮಾಡಿರೋದು ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ನೋಡಿ, ಆಮೇಲೆ ಈ ಕುಚ್ಚು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಓ ಇದು ನಮ್ಮ ಅಜ್ಜಿ ಮಾಡಿರೋದೇನೆ, ಇದು ಯಾವುದೇ ಅಂಗಡಿಲಾಗಲಿ ಏನರಲ್ಲೇ ಆಗಲಿ ತಂದಿರೋದಲ್ಲ, ಇದು ನಮ್ಮ ಅಜ್ಜಿ ಮಾಡಿರೋದು, ಚೆನ್ನಾಗಿದೆ ಅಲ್ವಾ. ಮತ್ತೆ ಅದೇ ಇನ್ನೊಂದು ಎರಡು ಕಡೆ ಆ ಕಡೆ ಈ ಕಡೆ ಅಲ್ಲಿ ಬಾಗ್ಲಕ್ಕೆ ಹೋಗಿಸೋದು, ಆ ಕಡೆ ಈ ಕಡೆ ಹ್ಯಾಂಗ್ ಮಾಡೋದು ಗೋಡೆಗೆ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಕೊಟ್ಕೊಳ್ತಿದ್ದಾರೆ ಏನು ಗೊತ್ತಾ ನೋಡಿ, ಇದು ಕಾರ್ ಸೀಟ್ಗೆಲ್ಲ ಹಾಕೊತಾರಲ್ಲ ಮಣಿಗಳದು, ಅದರಲ್ಲಿ
ಬೇಡ ಅಂತ ಬಿಟ್ಟಿರೋದ್ರಲ್ಲಿ ಇದನ್ನ ಮಾಡಿರುವಂಥದ್ದು. ಇದಕ್ಕೆ ಇವಾಗ ಮಣಿಗಳೆಲ್ಲ ಅಂದರೆ ಏನು ಅಂಗಡಿಯಿಂದ ತಂದುಬಿಟ್ಟು ಮಾಡಿರೋದಲ್ಲ, ಇದು ಎಲ್ಲ ವೇಸ್ಟೇಜ್ ಇದನ್ನ ಐಟಮ್ಸ್ನ ಉಪಯೋಗಿಸ್ಕೊಂಡು ಮಾಡಿರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕೊನೆಯಲ್ಲಿ ಒಂದು ಇದನ್ನು ಈ ಥರ ಚೆನ್ನಾಗಿದೆ. ಇದು ಆ ಕಡೆ ಈ ಕಡೆ ಬಾಗಿಲುಗಳಿಗೆ ಆ ಕಡೆ ಈ ಕಡೆ ಹಾಕುವಂಥದ್ದು. ಇಲ್ಲಿ ಹ್ಯಾಂಗ್ ಮಾಡೋಕ್ಕೆ ನೋಡಿ, ಇಲ್ಲಿ ದಾರನೂ ಸಹ ಇದು ಮಾಡಿದ್ದಾರೆ. ಈ ವಯಸ್ಸಿನಲ್ಲಿ ಆ ಥರ ಮಾಡೋದು, ಈ ಥರ ಮಾಡೋದು ಗ್ರೇಟ್. ಆಮೇಲೆ ಇನ್ನೂ ಒಂದು ಎರಡು ಆ ಕಡೆ ಈ ಕಡೆ ಹಾಕೋದಕ್ಕೆ ಕೊಟ್ಕಲ್ತಿದ್ದಾರೆ ನೋಡಿ, ಎಷ್ಟು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹ್ಯಾಂಗ್ ಮಾಡೋದು. ಇಲ್ಲಿ ಈ ಥರ ಬಾಗ್ಲು ಉದ್ದಕ್ಕೂ ಬರುತ್ತೆ, ಬಾಗ್ಲು ಉದ್ದಕ್ಕೂ ಬರುತ್ತೆ, ಚೆನ್ನಾಗಿದೆ. ಇದೊಂದು ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಇನ್ನೂ ಒಂದು ತೋರಿಸ್ತೀನಿ. ಇದು ಬಾಗ್ಲಿಗೆ ಹಾಕಕ್ಕೆ ತೋರಣ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕಲರ್ ಕಲರ್ ಇದು ಇದೇನ್ರಲ್ಲಿ ಗೊತ್ತಾ ಮಾಡಿರೋದು, ಇದು ವೈರ್ ಬ್ಯಾಗ್ ಹಾಕ್ತಾರಲ್ಲ ವೈರ್ ಬ್ಯಾಗ್, ಅದನ್ನು ಹಾಕ್ತಾರ ಮಜ್ಜಿ. ಅದನ್ನು ವೇಸ್ಟೇಜ್ ಮಿಕ್ಕಿರೋದ್ರೆಲ್ಲ ತಗೊಂಡು ನೋಡಿ ಈ ಥರ ಡಿಸೈನ್ ಮಾಡಿರೋದು. ಇದು ಮಾಮೂಲಿ ಸೀರೆ ಬಟ್ಟೆ ಬರುತ್ತಲ್ಲ, ಯಾವುದೋ ಬಾರ್ಡ್ರನ್ನ ಯೂಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಸುಬ್ಬ ಇದು ಆ ಕಡೆ ಈ ಕಡೆ ಲಾಂಗ್ ಬರುತ್ತೆ ಮತ್ತೆ ಈ ಥರ, ತುಂಬ ಕ್ರಿಯೇಟಿವ್ ಮೈಂಡು ನಮ್ಮ ಅಜ್ಜಿದ್ ಮಾತ್ರ. ಏನಾದರೂ ಆಗಲಿ ಕಸದಿಂದ ರಸ ಮಾಡ್ತಾರೆ ಅಂತಾರಲ್ಲ ಆ ಥರ ನಮ್ಮ ಅಜ್ಜಿ, ಏನಾದರೂ ವೇಸ್ಟ್ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ಥರ ಎಲ್ಲ ಒಂಥರ ಇದು ಮಾಡುತ್ತೆ. ಏನಾದರೂ ಫ್ಯಾಷನ್ ಡಿಸೈನಿಂಗ್ ಸೇರಿಸ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿನ ಮಾತ್ರ, ನಿಜವಾಗ್ಲೂ ಫಸ್ಟ್ ಬಂದಿರೋದೇನಪ್ಪ ನೋಡಿ ಚೆನ್ನಾಗಿದೆ ಅಲ್ವಾ. ಎಲ್ಲಿ ಸುಪ್ಪು ಕವರು ಕೊಟ್ಬಿಟ್ಟು ಆಮೇಲೆ ಎಲ್ಲಿ ಸೆಟ್ ಮಾಡೋದು ಅಂತ ನೋಡಿಬಿಟ್ಟು ಹಾಕೋದಾನೆ. ನೆನ್ನೆ ನೈಟ್ ಹಾಗೆ ಡಿಸ್ಕನೆಕ್ಟ್ ಮಾಡಿ ಮತ್ತೆ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಉಪ್ಪಿಟ್ಟು, ಯಾಕಂದರೆ ಬಾಕ್ಸ್ಗೆಲ್ಲ ತೊಗೊಂಡೋಗೋದಿರೋದಿಲ್ಲ, ಅದಕ್ಕೆ ನಾನು ಶನಿವಾರ ಉಪ್ಪಿಟ್ಟು ಮಾಡಿಬಿಡ್ತೀನಿ, ಇಲ್ಲ ನೈಟ್ ಯಾವಾಗಲಾದರೂ ಉಪ್ಪಿಟ್ಟು ಮಾಡ್ತೀನಿ ಅಷ್ಟೇ. ಮತ್ತು ಇವಾಗ ಕಸ ಗುಡಿಸಿ ನೆಲ ಒರೆಸಿದ್ದೆಲ್ಲ ಆಯಿತು, ಮತ್ತು ಆಚೆಗಡೆ ಎಲ್ಲ ತೊಳೆದ್ಬಿಟ್ಟು ಬಂದಿದ್ದೀನಿ. ನಮ್ಮ ಮನೆಯವರು ಪೂಜೆ ಮಾಡ್ತಾರೆ, ನಾನು ಅಷ್ಟೊತ್ತಿಗೆ ಉಪ್ಪಿಟ್ಟನ್ನ ಮಾಡಿಬಿಡ್ತೀನಿ ಬೇಗ. ನೀರಿಟ್ಟಿದ್ದೀನಿ, ಯಾಕೋ ಗ್ಯಾಸ್ಕೆಟ್ ಏನೋ ಹೋಗ್ಬಿಟ್ಟಿದೆ ಅನ್ಸುತ್ತೆ ಫ್ರೆಂಡ್ಸ್, ಅದಕ್ಕೆ ಒಂಥರ ಹೋಗಿ ಹೊಗೆ ಬರ್ತಾ ಇದೆ, ಹಾಕಿದ್ರೆ ಹೊಗೆ ಬಂದ್ಬಿಡುತ್ತೆ, ಅದಕ್ಕೆ ತೆಗ್ದಿಟ್ಟಿದ್ದೀನಿ. ಆಮೇಲೆ ಡಮ್ ಬಂದ್ಬಿಟ್ರೆ ಆಮೇಲೆ ಅಂತ ಭಯ ಆಗಿ ತೆಗ್ದಿಟ್ಬಿಟ್ಟಿದ್ದೀವಿ, ಓಪನಲ್ಲೇ ಮಾಡ್ತಾ ಇದ್ದೀನಿ ಇವಾಗ. ಅದನ್ನ ಸ್ವಲ್ಪ ನೀರಿಗೆ ಹಾಕಿ ನೆನೆಸಿರ್ತೀನಿ ನೋಡೋಣ ಇವತ್ತು, ಯಾಕೋ ಅವಾಗವಾಗ ನೀರಿಗೆ ಹಾಕಿ ನೆನೆಸಿರ್ತಾ ಇರಬೇಕು ಗ್ಯಾಸ್ಕೆಟ್ಗಳನ್ನ. ನಾನು ಮರ್ತೆ ಬಿಟ್ಟಿದ್ದೀನಿ ಹಾಕೋದನ್ನ, ಹಾಗಾಗಿ ಇವತ್ತು ಹಾಕ್ಬಿಟ್ಟು ನೆನೆಸಿಟ್ಬಿಡ್ತೀನಿ, ಆಮೇಲೆ ಹಾಕಿ ನೋಡ್ತೀನಿ ಬರುತ್ತಾ ಇದೆ ಅಂತ. ಇಲ್ದಿದ್ರೆ ಹೋಗಿದ್ರೆ ಹೊಸ ತೊಗೊಂಡು. ಈಗ ಟಿಫನ್ ಮಾಡಿಕೊಂಡು ಎಲ್ಲ ಹೊರಟರು ಫ್ರೆಂಡ್ಸ್. ನಾನು ನೆಕ್ಸ್ಟು ಇವತ್ತು ಸ್ವಲ್ಪ ಯೂನಿಫಾರ್ಮ್ಗಳನ್ನೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಬೇಕು, ಅದನ್ನೆಲ್ಲ ವಾಶ್ ಮಾಡ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.